ಕೈಯಲ್ಲಿರೋ ಎನ್ವೆಲಪ್ ಮೇಲೆ ನಿಮ್ಮೆಲ್ಲರ ಕಣ್ಣಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇರ್ಲಿ, ನಿಮ್ಮ ಕುತೂಹಲ ಹೀಗೆ ಇರ್ಲಿ. ಅದಕ್ಕಿಂತ ಮುಂಚೆ ಈ ಮಿಸ್ಸೆಸ್ ಬೆಂಗಳೂರು ಸ್ಪರ್ಧೆಯ ಬಗ್ಗೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀನಿ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಈ ಸಾರಿಯ ಮಿಸ್ಸೆಸ್ ಬೆಂಗಳೂರು ಹಿಂದಿನ ಎಲ್ಲ ಪೇಜೆಂಟ್ ಗಳಿಗಿಂತ ಡಿಫರೆಂಟ್ ಆಗಿತ್ತು. ಸೌಂದರ್ಯ ಅಂದ್ರೆ ಏನು ಅನ್ನೋ ಡೆಫಿನೇಷನ್ ನ ಚೇಂಜ್ ಮಾಡಿರೋ ಸ್ಪರ್ಧೆ ಇದು. ಹಾಗಾಗಿ ಈ ಸಾರಿ ಬರಿ ಸ್ಪರ್ಧೆ ಅಲ್ಲ, ಇದ್ರಿನ ವಿನ್ನರ್ ಕೂಡ ತುಂಬಾ ಡಿಫರೆಂಟ್ ಆಗಿದ್ದಾರೆ. ಸೌಂದರ್ಯ ಅಂದ್ರೆ ಬರಿ ಹೊರಗಿನ ಸೌಂದರ್ಯ ಅಷ್ಟೇ ಅಲ್ಲ, ಹೃದಯದ ಸೌಂದರ್ಯನು ಮುಖ್ಯ ಅಂತ ತೋರಿಸ್ಕೊಟ್ಟವರನ್ನ ಗೆಲ್ಸಿದ್ರೆ ಹೇಗೆ ಅಂತ. ಯಾವ ದಿನ ಹಾಗೆ ನಾವು ಮೊದಲನೇ ಸ್ಥಾನ ಯಾರು ಪಡೆದಿದ್ದಾರೆ ಅಂತ ತಿಳಿಯಕ್ಕಿಂತ ಮುಂಚೆ ಇವತ್ತಿನ ಈ ಸ್ಪರ್ಧೆಯ ರನ್ನರ್ ಅಪ್ ಯಾರು ಅಂತ ತಿಳ್ಕೋಬೇಕಲ್ವಾ? ಈ ಸ್ಪರ್ಧೆಯ ರನ್ನರ್ ಅಪ್ ಯಾರಾದ್ರೂ ಗೆಸ್ ಮಾಡ್ತೀರಾ? ಮಿಸ್ಸೆಸ್ ಬೆಂಗಳೂರು 2021 ವಿನ್ನರ್ ಈಸ್ ಲಹರಿ ದಿವಾಕರ್. We'll be right back.
ಆಗ್ಲೇ ಬರ್ತೀನಿ ಅಂದಿದ್ಲು ಶೋಭಾ ಆದ್ರೆ ಇನ್ನು ಸುದ್ದಿನೇ ಇಲ್ಲ ಎಲ್ಲಿ ಹೋದ್ಲೋ ಏನು ಮಾಡ್ತಿದಾಳೋ ಗೊತ್ತಾಗ್ತಿಲ್ಲ ಅಲ್ಲ ರೆಡಿ ಆಗೋದಕ್ಕೆ ಟೈಮ್ ಬೇಕು ಅದು ನನಗೂ ಗೊತ್ತು ಈ ನಾರ್ಮಲ್ ಡ್ರೆಸ್ ಹಾಕೋಕೆ ಇಷ್ಟೊತ್ತು ಬೇಕಾಗತ್ತಾ ಅರಿ ಶೋಭಾ ಅವರ ಒಬ್ಬರೇ ಇಲ್ವಲ್ಲ ಲಹರಿ ಅವರು ಅಲ್ಲೇ ಇದ್ದಾರೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿರೋದು ಗೊತ್ತಾಗಿರಲ್ಲ ನಾವು ಇಲ್ಲಿ ಕಾಯ್ತಾ ಇದೀವಿ ಅನ್ನೋದನ್ನ ಮರೆತಿರ್ತಾರೆ ನೋ ಪಪ್ಪ ಲಹರಿ ನಿಮಗೆ ಭಯ ಆಗಿಲ್ಲ ಅವಳು ಯಾವಾಗಲೂ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಾಳೆ ಆಯ್ತಪ್ಪ ನಿನ್ ಲಹರಿ ಅಮ್ಮ ತುಂಬಾ ಕ್ವಿಕ್ ಯದುವೀರ್ ಅವರೇ ನಿಮ್ಮತ್ರ ಏನೋ ಮಾತಾಡಬೇಕಿತ್ತು ಆಕ್ಚುಲಿ ಕಾಂಪಿಟಿಷನ್ ಮುಗಿಲಿ ಅಂತ ಕಾಯ್ತಾ ಇದ್ದೆ ಹೇಳಿ ಮತ್ತೇನಿಲ್ಲ ನೀವು ನನಗೆ ಎಂಎಲ್ಎ ಟಿಕೆಟ್ ಕೊಟ್ಟಿದ್ರಲ್ಲ ನನಗೆ ಯಾಕೋ ಅದು ಸರಿ ಹೋಗ್ತಾ ಇಲ್ಲ ನನಗೂ ಈ ರಾಜಕೀಯಕ್ಕೂ ಯಾಕೋ ಆಗ ಬರಲ್ಲ ಅದಕ್ಕೆ ಬೇರೆ ಯಾರನ್ನಾದರೂ ಸೆಲೆಕ್ಟ್ ಮಾಡಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ ನಾನು ನಿಮಗೆ ಪೊಲಿಟಿಕ್ಸ್ ಬರೋದಿಲ್ಲ ಅಂತಲೇ ಟಿಕೆಟ್ ಕೊಟ್ಟಿದ್ದು ಎನಿವೇ ನಿಮ್ಮ ನಿರ್ಧಾರನ ನಾನು ಗೌರವಿಸ್ತೀನಿ ಇನ್ನೊಂದ ಸಲ ಯೋಚನೆ ಮಾಡಿ ಇಟ್ಸ್ ಅ ರಿಕ್ವೆಸ್ಟ್ ಡಿಸೈಡ್ ಮಾಡಿ ಆಮೇಲೆ ನನಗೆ ಒಂದು ಮೆಸೇಜ್ ಹಾಕಿದ್ರು ಪರವಾಗಿಲ್ಲ सरी बाबा नानी हरती शोभा ನನ್ನ ಲಗೇಜ್ ನಾನು ನಿಮ್ಮ ಕಾರಲ್ಲಿ ಇಟ್ಟಿದ್ದೀನಿ ನಾನು ತರ್ತೀನಿ ಹಶವಾಗ್ತಾ ಇದೀಯಾ ಹಾಗಿದ್ರೆ ನಡಿ ಹೊರಗಡೆ ತಿನ್ನೋಣ ಎಲ್ಲ ಹೋಗಬೇಕು ಅಂತ ನನಗೆ ಗೊತ್ತಿದೆ ಪ್ರೀತಿ ಪ್ರೀತಿ ಎಲ್ಲ ಹೋಗ್ಲಪ್ಪ ಈ ಹುಡುಗಿ ಅಲ್ಲ ಇಡೀ ಮನೆ ಹುಡುಕದೆ ಎಲ್ಲೂ ಕಾಣಿಸ್ತಾ ಇಲ್ಲ ಅತ್ತೆ ಮನೆಯಲ್ಲಿ ಇಲ್ಲ ಅಂತ ಎಲ್ಲಾದರೂ ಹೊರಗ್ಬಿಟ್ಲ ಪ್ರೀತಿ ಏ ಪ್ರೀತಿ ಪ್ರೀತಿ ನಿಲ್ಲಿ 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 ರೀಚ್ ಆದ್ರೆ ನಿಲ್ಲಿಸ್ರಿ ಬೇಗ ನಿಲ್ಲಿಸಿ ಇಲ್ಲಿ ಇಲ್ಲಿ ಇದೆ 5 ಸ್ಟಾರ್ ಹೋಟಲ್ ಇಲ್ಲಿ ಯಾಕೆ ನಿಲ್ಲಿಸಿದ್ರಿ ಇದೆ 5 ಸ್ಟಾರ್ ಇಲ್ಲಿ ಇಲ್ಲಿ ಇದೆ 5 ಸ್ಟಾರ್ ಅಲ್ಲಿ ಅಲ್ಲಿ ಇದೆಲ್ಲ 5 ಸ್ಟಾರ್ ಇದು 5 ಸ್ಟಾರಾ 5 ಸ್ಟಾರಾ ಬನ್ನಿ ಬನ್ನಿ ರೀ ಲಹರಿ ಅವರೇ ಯಾವಾಗ ನನ್ನ ಮಾತು ಕೇಳ್ತೀರಾ ನೀವು ಲಹರಿ ಅವರೇ ನಿಂತ್ಕೊಳ್ಳ್ರಿ ಇದಕ್ಕೆ ಕಾರ್ ನಿಲ್ಲಿಸೋದಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡಬೇಕಿತ್ತ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋ ಆಕ್ಸಿಡೆಂಟ್ ಆಗಿರೋ ಬೇಗ ಇಲ್ಲಿ ಚಾಟ್ಸ್ ಟೇಸ್ಟ್ ಸೂಪರ್ ಆಗಿರುತ್ತೆ ಇವ ಟೇಸ್ಟ್ ಮಾಡ್ತೇ ನಾವು ಇಲ್ಲಿಂದ ಹೋಗ್ತಾನೆ ಇಲ್ಲ ಕೂತ್ಕೊಳ್ಳಿ ಯಾರಾದರೂ ಬಂದು ಕೂತ್ಕೊಂಡು ಬಿಡ್ತಾರೆ ಚೇರ್ ಹೊಟ್ಟೋಗುತ್ತೆ ಕೂತ್ಕೊಳ್ಳಿ ಬೇಗ ಪ್ಲೇಟ್ ಮಸಾಲ ಪುರಿ ಅಲ್ಲಿ ಎರಡಕ್ಕೆ ಸ್ವೀಟ್ ಜಾಸ್ತಿ ಮೂರು ಪ್ಲೇಟ್ ಪಾವ್ ಭಾಜಿ ಮೂರು ಪ್ಲೇಟ್ ಪಾನಿಪುರಿ ಒಂದು ನಿಮಿಷ ನಿಮ್ದು ಫೇಮಸ್ ಗೋಲಿ ಸೋಡಾ ಇದೆಯಲ್ಲ ಅದು ಮೂರು ಗ್ಲಾಸ್ ಈಗಲೇ ಬಂತು ಅಕ್ಕ
ತಗೊಳ್ಳಿ, ನೀರು ಕುಡಿರಿ. ಇರಿರಿ ಒಂದು ನಿಮಿಷ ಇರಿ. ನಾನು ಬರೋವರೆಗೂ ಯಾರು ಏನು ಮುಟ್ಬೇಡಿ, ಎಲ್ಲ ಬರೀ ಕೈಯಲ್ಲೇ ಮುಟ್ಟಿರ್ತಾರೆ. ಬಂದೆ ನಾನು. ಹಾಗೆ ನನ್ನ ಪರ್ಸ್ ತಗೊಂಡು ಬನ್ನಿರಿ. ಇಶಾನ್ ಲಹರಿನ ಇದ್ದಾರೆ. ಲಹರಿ ಇರೋದ್ರಿಂದ ಅವರಿಬ್ರು ಅಲ್ಲೇ ಇರೋದು. ಎಲ್ಲಿ ತಿಂತಿದ್ದಾರೆ ನೋಡಿದ್ರ? ಅದನ್ನೇ ಹೇಳೋಣ ಅಂತಿದ್ದೆ. ಅಲ್ಲ, ರೋಡ್ ಸೈಡಲ್ಲಿ ತಿಂತ ಇದ್ದಾರೆ. ಅದು ಇಷ್ಟು ಚಿಕ್ಕ ಜಾಗದಲ್ಲಿ ಎದು ಸ್ಟೇಟಸ್ ಏನಾಗಬೇಕು? ಅಯ್ಯೋ, ಎದು ಅಂತೂ ಬರೀ ಗೈಯಲ್ಲಿ ಹೇಗೆ ತಿಂತಿದ್ದಾನೆ ನೋಡಿ. ಡಾಗ್ ಪಾಸ್ ನೀವು ಹಿಂದೆ ಕೇಳಿದ್ರೆ
ಬರಬೇಕು. ಅಸಹ್ಯ, ಎಂತ ಜಾಗದಲ್ಲಿ ತಿಂತಿದ್ದಾರೆ ನೋಡಿ. ಇದನ್ನ ತಿನ್ನೋದಕ್ಕೆ ಇಷ್ಟೊಂದು ಸಂಭ್ರಮ ಬೇಕಾ? ನಡೀರಿ ಹೋಗೋಣ, ಈ ವೈಭವದ ಮೇಲೆ ನೋಡ್ಬೇಕು. ಪ್ರೀತಿ, ಪ್ರೀತಿ, ಅವ್ವ ಎಲ್ಲೋದ್ಲಪ್ಪ ಇವಳು? ನಿಜವಾಗ್ಲೂ ನಮ್ಮ ಮನೇಲಿ ಇಲ್ಲ ಅಂತ ಮನೆ ಬಿಟ್ಟೋಗ್ಬಿಟ್ಲಾ? ಎಲ್ಲಿ ಅಂತ ಹುಡುಕ್ಲಿ ಇವಳನ್ನ? ಇನ್ನ ಟೆರಸ್ ಒಂದಿದೆ, ಅಲ್ಲೂ ನೋಡಿ ಬರ್ತೀನಿ. ಯಾಕೆ ಇಷ್ಟೊಂದು ಹೇಳ್ತಿದ್ಯಾ? ನಾವು ನಿನ್ನ ಬಿಟ್ಟೋದ್ವಿ ಅಂತನ? ನಿನಗೂ ಪ್ರೋಗ್ರಾಮಿಗೆ ಬರ್ಬೇಕು ಅನ್ಸಿತ್ತೇನೆ. ಕತ್ತಲಲ್ಲಿ ಒಬ್ಳೆ ಇದ್ದೀನಿ ಅಂತ ಫುಲ್ ಭಯ ಪಡ್ಕೊಂಡ್ಬಿಟ್ಟೆ. ಏನಾಯ್ತು ಅಂತ ಹೇಳೆ. ಅಲ್ವೇ, ಪ್ರೋಗ್ರಾಮಿಗೆ ಹೋಗಕ್ ಮುಂಚೆ ನಾನೇ ಏನಾದ್ರೂ ಬೈದ್ನೇನೆ? ನೆನಪೇ ಆಗ್ತಿಲ್ಲ, ಮರ್ತೋಗ್ಬಿಡ್ತಾ ಇದೆ. ಪ್ರೀತಿ, ಅದೇನಾಯ್ತು ಅಂತ ಹೇಳ್ಬಿಟ್ಟಾಳೆ. ಅಯ್ಯೋ, ನನಗೆ ಅರ್ಥ ಆಗ್ತಿಲ್ವೇ. ಅಲ್ಲ ಕಣೆ, ನಾನು ಬೈದೇನೆ ನೀನು ಇಷ್ಟೊಂದು ಅಳ್ತಿದೀಯ ಅಂದ್ರೆ ನನಗೆ ಒಂಥರ ಆಗ್ತಿದೆ ಕಣೆ. ನಾನ್ ಬೈದ್ರೆ ಮಾತ್ರ ತಾನೆ ಹೇಳದ್ ನೀನು, ಅದ್ ಬಿಟ್ರೆ ಮತ್ತೆ ಯಾವ್ದು ಕೊಳ್ಳಲ್ ನೀನು? ಅದೇನಾಯ್ತೆ, ನನ್ನ ಬಿಟ್ಟು ಮತ್ತೆ ಯಾರಾದ್ರೂ ಬೈದ್ರೇನೆ? ಅದೇಕ್ ಸಾಧ್ಯ? ಪಾನಿಪುರಿನ ಫುಲ್ ಪುರಿ ಬಾಯ್ಗೆ ಹಾಕೋಬೇಕು. ಕಚ್ಕೊಂಡು ತಿನ್ನಕ್ ಅದೇನ್ ಚಕ್ಲಿನ ಫುಲ್ ಹಾಕೊಂಡ್ ತಿನ್ನು. ನೆಕ್ಸ್ಟ್ ಹಾಕೋ, ಫುಲ್ ಹಾಕೋ. ತಿನ್ನು ತಿನ್ನು, ನಿಧಾನಕ್ಕೆ ತಿನ್ನು. ಅಯ್ಯಾ, ಅರ್ಧ ಎಲ್ಲ ಕೆಳಗೆ ಬಿತ್ತು. ಪಾನಿಪುರಿ ತಿನ್ನೋದು ಕಲಿಬೇಕು ನೀನು.